ಇವತ್ತಿನ ದಿನ ಈ ಶುಭ ಸಂಜೆಯಲ್ಲಿ 8ನೇ ವರ್ಷದ ಕುರಾನ್ ಪ್ರವಚನ ಕಾರ್ಯಕ್ರಮವನ್ನು ನಮ್ಮ ಬಸವ ಕಲ್ಯಾಣ ಬಸವಾದಿ ಶಿವಶರಣರ ಕ್ರಾಂತಿ ಭೂಮಿ ಮತ್ತು ಸಮತಾ ಭೂಮಿ ಎಂದೇ ನಾವು ಈ ಭೂಮಿಯನ್ನು ಕರೀತಾ ಇದ್ದೇವೆ. ಇಲ್ಲಿ ಪವಿತ್ರವಾಗಿರುವಂತಹ ಮಾನವೀಯ ಮೌಲ್ಯಗಳನ್ನು ಕೊಡುವಂತಹ ಕುರಾನ್ ಪ್ರವಚನವನ್ನು ಆ ಪ್ರವಚನದಲ್ಲಿ ಭಾಗಿಗಳಾಗಿ ಮತ್ತು ಮೊಹಮ್ಮದ್ ಕುನ್ನಿಯವರು ಈ ಕುರಾನ್ ಪ್ರವಚನವನ್ನು ಬಹಳ ಅರ್ಥಪೂರ್ಣವಾಗಿ ಜನರಿಗೆ ಮನಮುಟ್ಟುವಂತೆ ಅವರು ಹೇಳಿದ್ದಾರೆ. ನಮಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಖುಷಿಯಾಯಿತು. ಈ ಮುಖಾಂತರ ನಾನು ಜನಗಳಿಗೆ ಸಂದೇಶವನ್ನು ಕೊಡಲು ಇಚ್ಛಪಡ್ತಾ ಇದ್ದೇನೆ. ಎಲ್ಲ ಧರ್ಮಗಳ ಮೂಲ ಉದ್ದೇಶ ಒಂದೇ ಇದೆ, ಮಾನವೀಯತೆ, ಪ್ರೇಮ. ಹೇಗೆ ನಮ್ಮ ಸಂವಿಧಾನ ಹೇಳುತ್ತೆ, ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ ಮತ್ತು ಸಾಮಾಜಿಕ ನ್ಯಾಯ, ಈ ಮಾನವೀಯ ಮೌಲ್ಯಗಳನ್ನು ಹೊಂದಿರುವಂಥ ವಿಚಾರವನ್ನು ಸಂವಿಧಾನ ಹೇಗೆ ಹೇಳುತ್ತೀಯೋ ಆ ತರಹ ಎಲ್ಲ ಧರ್ಮ ಗ್ರಂಥಗಳು ಕೂಡ ಪ್ರೀತಿ, ಕರುಣೆ, ವಾತ್ಸಲ್ಯ ಮತ್ತು ಮನುಷ್ಯನ ಐಕ್ಯತೆ, ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸು ಬಯಸುವವರೇ ಶರಣರು, ದೈವೇ ಧರ್ಮದ ಮೂಲವೇ ಅಂತ ಹೇಳ್ತಾರೆ ನೋಡ್ರಿ. ಅಂತಹ ವಿಚಾರವನ್ನು ಈ ಕುರಾನ ಹೊಂದಿದೆ. ಅಂತಹ ಕುರಾನದ ತತ್ವ ಇರ್ಬೋದು, ಬಸವಾದಿ ಶಿವಶರಣರ ತತ್ವ ಇರ್ಬೋದು ಮತ್ತು ಬುದ್ಧನ ತತ್ವ ಇರ್ಬೋದು, ಮಹಾವೀರರ ತತ್ವ ಇರ್ಬೋದು, ಯೇಸುವಿನ ತತ್ವ ಇರ್ಬೋದು, ನಮ್ಮ ದೇಶದ ಅನೇಕ ಸಂತ ಮಹಾತ್ಮರ ವಿಚಾರ, ಏನು ಮಾನವೀಯ ಮುಕ್ತಿಯ ವಿಚಾರ ಏನಿದೆ, ಅಂತಹ ವಿಚಾರವನ್ನು ನಾವೆಲ್ಲರೂ ಪಡೆದು ಇದರ ಈ ಕುರಾನ ಪ್ರವಚನದ ಲಾಭವನ್ನು ಪಡೆದು ನಾವೆಲ್ಲರೂ ಮಾನವರಾಗಿ ಆ ಭಗವಂತನ ಮಕ್ಕಳಾಗಿ ಅಣ್ಣ ತಮ್ಮರಂತೆ ಈ ದೇಶದಲ್ಲಿ ಬದುಕಬೇಕೆನ್ನುವಂಥ ಸಂದೇಶವನ್ನು ಇವತ್ತಿನ ದಿನ ನಾನು ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.